ಒಂದು ತೊಂದರೆಯೇ ಹೊಸದೊಂದು ಅವಕಾಶವನ್ನ ಒದಗಿಸಿಕೊಡುತ್ತದೆ, ಒಂದು ಕಷ್ಟವೇ ಹೊಸದೊಂದು ಸಂತೋಷಕ್ಕೆ ನಾಂದಿ ಹಾಡುತ್ತದೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳೋದು ಎವ್ರಿ ಅಡ್ವರ್ಸಿಟಿ ಈಸ್ ಅನ್ ಅಪರ್ಚುನಿಟಿ ಅಂತ. ಪ್ರತಿಯೊಂದು ಪ್ರತಿಕೂಲತೆಯು ಒಂದು ಅವಕಾಶವನ್ನ ನಿಮಗೆ ಕೊಡುತ್ತದೆ. ಉದಾಹರಣೆಗೆ ನೀವು ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಇದ್ದಕ್ಕಿದ್ದ ಹಾಗೆ ಆ ಕಂಪನಿ ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕುತ್ತೆ. ಮರುದಿನ ನೀವು ಫುಟ್ಪಾತ್ ಮೇಲೆ ಇರ್ತೀರಾ. ಆ ಫುಟ್ಪಾತ್ ಮೇಲೆ ಇರುವಾಗಲೇ ನಿಮಗೆ ಒಂದು ಯಾವುದೋ ಒಂದು ಐಡಿಯಾ ಸಿಗುತ್ತದೆ. ಚಿಕ್ಕದೊಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತೀರಾ, ಕಷ್ಟಪಟ್ಟು ದುಡಿತೀರಾ, ನಿಮ್ಮ ಹಣೆ ಬರನೂ ಚೆನ್ನಾಗಿರುತ್ತದೆ. ಮಗದೊಂದು ದಿನ ಹಿಂದೆ ನೀವು ಕೆಲಸ ಮಾಡುತ್ತಿದ್ದಂತಹ ಕಂಪನಿಯನ್ನೇ ಖರೀದಿ ಮಾಡುವಂತಹ ಸದಾವಕಾಶ ಕೂಡ ಕೂಡಿ ಬರುತ್ತದೆ. ಹೌದು, ಇದೆಲ್ಲವೂ ಆ ದೇವರ ಇಚ್ಛೆ, ನಿಮ್ಮ ಹಣೆ ಬರಹ. ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಕಷ್ಟಪಟ್ಟಿರುತ್ತೀರಾ. ಇದಕ್ಕೆಲ್ಲ ಕಾರಣ ಹಿಂದೆ ನಿಮಗೊಂದು ತೊಂದರೆ ಬಂದಿತ್ತು, ಇದೇ ಕಾರಣ ನೀವು ಇವತ್ತು ಒಬ್ಬ ದೊಡ್ಡ ಮನುಷ್ಯರಾಗಿದ್ದೀರಾ. ಹೌದು, ಇದು ಸುಳ್ಳಲ್ಲ. ದೊಡ್ಡ ದೊಡ್ಡ ಕಂಪನಿಗಳು ಪ್ರಾರಂಭವಾಗಿದ್ದು ಚಿಕ್ಕ ಚಿಕ್ಕ ಐಡಿಯಾಗಳಿಂದ, ಚಿಕ್ಕ ಚಿಕ್ಕ ತೊಂದರೆಗಳಿಂದ. ಹೀಗೇನೆ ಒಂದು ತೊಂದರೆಯಿಂದ ಹುಟ್ಟಿದ್ದೇ ನಾವು ನೀವು ಬಳಸುವ ಮೈಸೂರ್ ಸ್ಯಾಂಡಲ್ ಸೋಪ್. ಮೈಸೂರ್ ಸ್ಯಾಂಡಲ್ ಸೋಪ್ ಹುಟ್ಟಲು ನಿಜಕ್ಕೂ ಒಂದು ರೋಚಕ ಕಥೆಯೇ ಇದೆ. ಹಾಗಾದ್ರೆ ಮೈಸೂರ್ ಸ್ಯಾಂಡಲ್ ಸೋಪ್ ಹುಟ್ಟಲು ಕಾರಣವೇನು, ಆ ತೊಂದರೆಯಾದರೂ ಏನು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದರು, ಯಾರೆಲ್ಲ ಕಷ್ಟಪಟ್ಟಿದ್ದಾರೆ, ಹೇಗೆಲ್ಲ ಪ್ರಾರಂಭವಾಯಿತು, ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ರೋಚಕ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಸುಯೇಜ್ ಕಾಲುವೆ, ಕೆಂಪು ಸಮುದ್ರದ ಸುಯೇಜ್ ಮತ್ತು ಮೆಡಿಟೇರಿಯನ್ ಸಮುದ್ರದ ಸಯ್ಯದ್ ಬಂದರಿನ ನಡುವೆ ಸಂಪರ್ಕ ಕಲ್ಪಿಸುವಂತಹ ಒಂದು ಮಹಾಕಾಲುವೆಯಾಗಿದ್ದು ಇದು ಈಜಿಪ್ಟ್ ದೇಶದಲ್ಲಿದೆ. ಇದು ಸುಮಾರು 162 ಕಿಲೋಮೀಟರ್ ಉದ್ದವಿದ್ದು ಇದರ ಅಗಲ ಅತ್ಯಂತ ಕಡಿಮೆ ಇರುವ ಸ್ಥಳದಲ್ಲಿ 300 ಮೀಟರ್ ಇದೆ. ಈ ಕಾಲುವೆ ಏಷ್ಯಾ ಮತ್ತು ಯುರೋಪ್ ಖಂಡಗಳ ನಡುವೆ ಪಯಣಿಸುವ ಹಡಗುಗಳಿಗೆ ಪ್ರಮುಖ ಜಲಮಾರ್ಗವಾಗಿತ್ತು. ಇದು ಇಲ್ಲದಿದ್ದರೆ ಹೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂತೆ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಅನ್ನ ಸುತ್ತಿ ಸುದೀರ್ಘ ಹಾದಿಯಲ್ಲಿ ಪ್ರಯಾಣ ಬೆಳೆಸಿ ಬಹಳಷ್ಟು ಇಂಧನವನ್ನ, ಹಣವನ್ನ, ಸಮಯವನ್ನ ವ್ಯರ್ಥ ಮಾಡುವಂತಹ ಪರಿಸ್ಥಿತಿ ಇತ್ತು. ಇಂತಹ ಸುಯೇಜ್ ಕಾಲುವೆಗೂ ಮೈಸೂರು ಸ್ಯಾಂಡಲ್ ಸೋಪಿಗೂ ಎಲ್ಲಿಯ ಸಂಬಂಧ ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು. ದೂರದ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಮುದ್ರದ ಉಪ್ಪಿಗೆ ಹೇಗೆ ಅವಿನಾಭಾವ ಸಂಬಂಧವಿದೆಯೋ ಹಾಗೆ ಇದೇ ರೀತಿ 100 ವರ್ಷಗಳ ಹಿಂದೆ 1ನೇ ಮಹಾಯುದ್ಧದ ಸಮಯದಲ್ಲಿ ಸುಯೇಜ್ ಕಾಲುವೆಯನ್ನ ಬಂದ್ ಮಾಡಿದ್ದರಿಂದಾಗಲಿಯೇ ಮೈಸೂರು ಸ್ಯಾಂಡಲ್ ಸೋಪಿನ ಕಾರ್ಖಾನೆ ಆರಂಭಕ್ಕೆ ನಾಂದಿ ಕೂಡ ಹಾಡಿತ್ತು. ನಿಮಗೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ ಮೈಸೂರು ಪ್ರಾಂತ್ಯಕ್ಕೆ ಗಂಧದ ಬೀಡು ಎಂಬ ಹೆಸರಿತ್ತು. ಮೈಸೂರು ರಾಜ್ಯ ಶ್ರೀಗಂಧಕ್ಕೆ ಹೆಸರುವಾಗಿತ್ತು. 19ನೇ ಶತಮಾನದಲ್ಲಿ ಮೈಸೂರಿನ ಅರಸರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಲ್ಲಿಂದ ಸಮುದ್ರ ಮಾರ್ಗವಾಗಿ ಪಾಶ್ಚಿಮಾತ್ಯ ದೇಶಗಳಿಗೆ ಅಪಾರ ಪ್ರಮಾಣದ ಶ್ರೀಗಂಧವನ್ನ ರಫ್ತು ಕೂಡ ಮಾಡಲಾಗುತ್ತಿತ್ತು. 1916ರ 1ನೇ ಮಹಾಯುದ್ಧದಲ್ಲಿ ಸುಯೇಜ್ ಕಾಲುವೆಯನ್ನ ಬಂದ್ ಮಾಡಲಾಗಿತ್ತು. ಮೈಸೂರಿನಿಂದ ಪ್ರಮುಖ ಪಾಶ್ಚಿಮಾತ್ಯ ದೇಶಗಳಿಗೆ ಶ್ರೀಗಂಧದ ರಫ್ತಾಗುವುದು ನಿರ್ಬಂಧವಾದ ಕಾರಣ ಅಪಾರ ಪ್ರಮಾಣದ ಶ್ರೀಗಂಧವು ಕರ್ನಾಟಕದಲ್ಲಿಯೇ ಉಳಿಯಲು ಪ್ರಾರಂಭಿಸಿತ್ತು. ಇದನ್ನು ಗಮನಿಸಿದ ಮಹಾರಾಜರು ಆ ದಾಸ್ತಾನಿನಿಂದ ಶ್ರೀಗಂಧ ತೈಲವನ್ನು ಹೊರತೆಗೆಯಲು ಆದೇಶ ನೀಡಿದರು. ಇದರ ಪ್ರಕಾರ ಆ ಮಳಿಗೆಗಳಿಂದ ಶ್ರೀಗಂಧದ ಎಣ್ಣೆಯನ್ನ ಬಟ್ಟೆ ಇಳಿಸುವ ಕಾರ್ಖಾನೆಯನ್ನ ಮೈಸೂರಿನಲ್ಲಿ ಸ್ಥಾಪಿಸಲಾಯಿತು. ಇದಾದ 2 ವರ್ಷದ ನಂತರ ಫ್ರಾನ್ಸ್ನಿಂದ ಬಂದಂತಹ ಒಬ್ಬ ವಿದೇಶಿಗ ಉಡುಗೊರೆಯಾಗಿ ತಂದಿದ್ದ ಅಪರೂಪವಾದ ಶ್ರೀಗಂಧದ ಸಾಬೂನನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೊಡುತ್ತಾನೆ. ಇದನ್ನು ನೋಡಿ ಮೈಸೂರು ಮಹಾರಾಜರು ಮೈಸೂರಿನಲ್ಲಿಯೂ ಇಂತಹ ಸಾಬೂನುಗಳ ಉತ್ಪಾದನೆಯನ್ನು ಪ್ರಾರಂಭಿಸುವ ಯೋಜನೆಯನ್ನ ರೂಪಿಸುವಂತೆ ಆಗಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯರನ್ನ ಕೇಳಿಕೊಳ್ಳುತ್ತಾರೆ. ಮಹಾರಾಜರ ಸಲಹೆ ಮೇರೆಗೆ ಈ ರೀತಿಯ ಸಾಬೂನಿನ ತಯಾರಿಕೆ ಕಲೆಯನ್ನ ಕರಗತ ಮಾಡಿಕೊಳ್ಳುವ ಸಲುವಾಗಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ರಸಾಯನ ಶಾಸ್ತ್ರಜ್ಞರಾಗಿದ್ದ ಶ್ರೀ ಸೊಸಲೆ ಗರಳಿಪುರಿ ಶಾಸ್ತ್ರಿಗಳನ್ನು ವಿದೇಶಕ್ಕೆ ಕಳುಹಿಸಿಕೊಡುತ್ತಾರೆ. ಶ್ರೀ ಗಳಗಪುರಿ ಶಾಸ್ತ್ರಿಗಳು ವಿದೇಶದಿಂದ ಮೈಸೂರಿಗೆ ಹಿಂದಿರುಗಿದ ನಂತರ 1916ರಲ್ಲಿ ಶ್ರೀಗಂಧದ ಎಣ್ಣೆಯನ್ನ ಮುಖ್ಯ ಘಟಕಾಂಶವನ್ನಾಗಿ ಬಳಸಿಕೊಂಡು ಮೈಸೂರು ಸ್ಯಾಂಡಲ್ ಸೋಪ್ ಎಂಬ ಬ್ರ್ಯಾಂಡ್ ಹೆಸರಿನಲ್ಲಿ ಸಾಬೂನು ತಯಾರಿಸುವ ಕಾರ್ಖಾನೆಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸುತ್ತಾರೆ.
ಹೇಳುತ್ತಾರೆ. ಆರಂಭಿಸಿ ಕೆಲವು ಯಶಸ್ವಿ ಪ್ರಯೋಗಗಳ ನಂತರ 1918ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸಾಬೂನನ್ನ ಮಾರುಕಟ್ಟೆಯಲ್ಲಿ ಪರಿಚಯ ಮಾಡುತ್ತಾರೆ. ಇದೇ ಕಾರಣ ಶಾಸ್ತ್ರಿಗಳನ್ನ ಸೋಪ್ ಶಾಸ್ತ್ರಿ ಎಂದೇ ಕರೆಯಲಾಗುತ್ತಿತ್ತು. ಮೈಸೂರು ಸ್ಯಾಂಡಲ್ ಉತ್ಪನ್ನಗಳು ಸ್ಥಳೀಯ ಮಾರುಕಟ್ಟೆಯಲ್ಲಿ ಜನಪ್ರಿಯವಾಗುತ್ತಿದ್ದಂತೆಯೇ ಮಲೆನಾಡಿನ ಶಿವಮೊಗ್ಗದಲ್ಲಿ ಮತ್ತೊಂದು ಘಟಕವನ್ನ ಸ್ಥಾಪಿಸುವ ಮೂಲಕ ಕಚ್ಚಾ ವಸ್ತುಗಳ ಸಾಗಣಿಕೆ ವೆಚ್ಚವನ್ನ ಕಡಿಮೆ ಮಾಡಿದ್ದಲ್ಲದೆ ಸ್ಥಳೀಯರಿಗೂ ಉದ್ಯೋಗ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಸೋಪ್ ಶಾಸ್ತ್ರಿಗಳು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಮಾರುಕಟ್ಟೆಗೆ ಐಷಾರಾಮ ವಸ್ತುವಾಗಿ ಪರಿಚಯಿಸಲು ಬಯಸಿದ್ದ ಕಾರಣ ಆಭರಣಗಳ ಪೆಟ್ಟಿಗೆಯಂತೆಯೇ ಆಯತಾಕಾರದ ಪೆಟ್ಟಿಗೆಯಲ್ಲಿ ಈ ಸೋಪ್ ಅನ್ನ ಪ್ಯಾಕ್ ಮಾಡುವ ಮೂಲಕ ಶ್ರೀಮಂತ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತಾರೆ. ಈ ಸೋಪು ಒಂದು ಆಭರಣಕ್ಕಿಂತ ಕಡಿಮೆ ಇಲ್ಲ ಎಂಬ ಕಲ್ಪನೆಯನ್ನ ಮೂಡಿಸುವುದರಲ್ಲಿ ಶಾಸ್ತ್ರಿಗಳು ಹಾಗೂ ಮಹಾರಾಜರು ಸಫಲರಾಗಿದ್ದರು. ಈ ಸೋಪನ್ನು ಬಳಸುವುದೇ ಐಷಾರಾಮ ಕ್ರೂ ಎಂದು ಮಧ್ಯಮ ವರ್ಗದ ಜನರು ಭಾವಿಸಿದ್ದ ಕಾರಣ ಅಂದಿನಿಂದ ಇಂದಿನವರೆಗೂ ಇದೇ ಗುಣಮಟ್ಟವನ್ನು ಉಳಿಸಿಕೊಂಡು ಬಂದಿದೆ ಈ ಮೈಸೂರು ಸ್ಯಾಂಡಲ್ ಸೋಪ್. 1980ರ ದಶಕದಲ್ಲಿ ಎರಡು ಸಾಬೂನು ಘಟಕಗಳನ್ನು ವಿಲೀನಗೊಳಿಸಿ ಕರ್ನಾಟಕ ಸಾಬೂನು ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ KSDL ಅನ್ನು ಸ್ಥಾಪಿಸಲಾಗುತ್ತದೆ. 1992ರಲ್ಲಿ ಸಾರ್ವಜನಿಕ ವಲಯ ಸಂಸ್ಥೆಯು ಕಳೆದ 2 ವರ್ಷಗಳಲ್ಲಿ ಸ್ಥಿರವಾದ ಲಾಭವನ್ನು ಗಳಿಸಿ ಕಂಪನಿ ಎನಿಸಿಕೊಂಡಿದ್ದು ಗಮನಾರ್ಹವಾಗಿದೆ. ಸಿಂಹದ ದೇಹ ಮತ್ತು ಆನೆಯ ತಲೆಯನ್ನು ಹೊಂದಿರುವ ಪೌರಾಣಿಕ ಜೀವಿ ಶರಭ ಬುದ್ಧಿವಂತಿಕೆ, ಧೈರ್ಯ ಮತ್ತು ಶಕ್ತಿಯ ಸಂಯೋಜಿತ ಸದ್ಗುಣವನ್ನು ಪ್ರತಿನಿಧಿಸುವ ಕಾರಣದಿಂದಾಗಿ ಅದನ್ನೇ ಈ ಕಂಪನಿಯ ಲಾಂಛನವನ್ನಾಗಿ ಕೂಡ ಬಳಸಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ವೈವಿಧ್ಯಮಯವಾಗಿ ಕೇವಲ ಸಾಬೂನು ಮಾತ್ರವಲ್ಲದೆ ಸುಗಂಧ ದ್ರವ್ಯ, ಗಂಧದ ಕಡ್ಡಿ, ಧೂಪದ್ರವ್ಯದ ತುಂಡುಗಳು, ಟಾಲ್ಕಮ್ ಪೌಡರ್ ಮತ್ತು ಡಿಟರ್ಜೆಂಟ್ಗಳನ್ನು ಕೂಡ ತಯಾರಿಸಲಾಗುತ್ತದೆ. ವರ್ಷಕ್ಕೆ 26,000 ಟನ್ ಸೋಪ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಅಲ್ಲದೆ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿಯವರನ್ನ ರಾಯಭರನ್ನಾಗಿ ಮಾಡಿಸಿಕೊಂಡು ಮಾಸಿಕ ಸರಾಸರಿ 75 ಮಿಲಿಯನ್ ರೂಪಾಯಿಯಷ್ಟು ವ್ಯಾಪಾರವನ್ನು ಕೂಡ ಮಾಡುತ್ತಿದೆ. ಪ್ರಸ್ತುತವಾಗಿ ಕರ್ನಾಟಕದ ಶ್ರೀಗಂಧದ ಮೀಸಲು ಖಾಲಿಯಾಗಿರುವ ಕಾರಣ ಶ್ರೀಗಂಧದ ಕೊರತೆಯಿಂದಾಗಿ ಕಂಪನಿಯು ತನ್ನ ಕಾರ್ಖಾನೆಯ ಉತ್ಪಾದನೆ ಸಾಮರ್ಥ್ಯದ ಕೇವಲ 25%ರಷ್ಟು ಉತ್ಪಾದನೆಯನ್ನು ಮಾತ್ರ ಮಾಡುತ್ತಿದೆ. ಈ ಕೊರತೆಯನ್ನು ನಿವಾರಿಸಲು KSDL ತೆರೆದ ಮಾರುಕಟ್ಟೆಯಲ್ಲಿ ಬಿಡ್ಡಿಂಗ್ ಮಾಡುವ ಮೂಲಕ ಶ್ರೀಗಂಧ ಮರವನ್ನು ಖರೀದಿಸಲು ಪ್ರಾರಂಭಿಸಿದೆ. ಅಲ್ಲದೆ ದೇಶ ವಿದೇಶಗಳಿಂದಲೂ ಶ್ರೀಗಂಧವನ್ನು ಆಮದು ಮಾಡಿಕೊಳ್ಳುವ ಯೋಜನೆಯಲ್ಲಿದೆ. May 10, 2016ರಲ್ಲಿ ಕಂಪನಿಯು ತನ್ನ ಶತಮಾನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿತ್ತು. ಅಲ್ಲದೆ ಅದರ ನೆನಪಿಗಾಗಿಯೇ ಮೈಸೂರು ಸ್ಯಾಂಡಲ್ ಸೆಂಟಿನಲ್ ಸೋಪ್ ಅನ್ನು ಕೂಡ ಪರಿಚಯ ಮಾಡುವ ಮೂಲಕ ಇಂದಿಗೂ ದೇಶ ವಿದೇಶದ ಸೋಪು ಮಾರುಕಟ್ಟೆಯಲ್ಲಿ ತನ್ನ ವಿಶಿಷ್ಟವಾದ ಛಾಪನ್ನು ಹೊಂದಿದೆ. ಇಂದಿಗೂ ಸಂಪೂರ್ಣವಾಗಿ ಸಸ್ಯ ಆಧಾರಿತ ಸಾಬೂನುಗಳಲ್ಲಿ ಒಂದಾಗಿರುವ ಮತ್ತು 100%ರಷ್ಟು ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ವಿಶ್ವದ ಏಕೈಕ ಸಾಬೂನು ಎಂಬ ವಿಶಿಷ್ಟತೆಯನ್ನು ಹೊಂದಿದೆ. ಇಂದು ಮಾರುಕಟ್ಟೆಯಲ್ಲಿ ಬಹುಸಂಖ್ಯೆಯ ಬ್ರ್ಯಾಂಡೆಡ್ ಸಾಬೂನುಗಳಿವೆ. ಆದರೆ ಮೈಸೂರು ಸ್ಯಾಂಡಲ್ ಸೋಪ್ ಅವುಗಳಿಗಿಂತ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಶ್ರೀಗಂಧದ ಲಭ್ಯತೆ ಕ್ಷೀಣವಾಗಿದ್ದರೂ ಉತ್ಪಾದನಾ ಅಂಕಿಅಂಶಗಳು ಹೆಚ್ಚುತ್ತಲೇ ಇವೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಗಂಧದ ಮರ ಬೆಳೆಯಲು ಪ್ರೋತ್ಸಾಹ ನೀಡುತ್ತಿರುವ KSDL ಗ್ರೋ ಮೋರ್ ಸ್ಯಾಂಡಲ್ ವುಡ್ ಕಾರ್ಯಕ್ರಮವನ್ನು ಕೂಡ ನಡೆಸುತ್ತಿದೆ. ಇದು ಕೈಗೆಟಕುವ ಶ್ರೀಗಂಧದ ಸಸಿಗಳನ್ನು ಖರೀದಿಸುವ ಖಾತ್ರಿಯೊಂದಿಗೆ ತನ್ನ ಉತ್ಪಾದನೆ ಶಕ್ತಿಯನ್ನು ಜಾಸ್ತಿ ಮಾಡುತ್ತಿದೆ. ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು ಶ್ರೀಗಂಧದ ತೈಲ ಹೊರತೆಗೆಯಲು ಗಂಧದ ಮರ ಹೊರತೆಗೆದ ಬಳಿಕ ಅದರ ಬದಲು ಮತ್ತೊಂದು ಶ್ರೀಗಂಧದ ಸಸಿಯನ್ನು ನೀಡುವ ಖಚಿತ ಭರವಸೆ ನೀಡುತ್ತಿದೆ. ಭರವಸೆ ಅಷ್ಟೇ ಅಲ್ಲ, ಈ ಕೆಲಸವನ್ನ ಈ ಒಂದು ಸಂಸ್ಥೆ ಮಾಡುತ್ತಿದೆ. ಹೌದು ಸ್ನೇಹಿತರೆ, ಇವತ್ತು ಮಾರುಕಟ್ಟೆಯಲ್ಲಿ ಹಲವಾರು ವಿದೇಶಿ ಬ್ರ್ಯಾಂಡ್ಗಳಿವೆ. ಆದರೂ ಈ ವಿದೇಶಿ ಬ್ರ್ಯಾಂಡ್ಗಳಲ್ಲಿ ಮಿಂಚುತ್ತಿರುವುದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್. ನಾವು ಕನ್ನಡಿಗರಾಗಿ, ನಾವು ಭಾರತೀಯರಾಗಿ ಆದಷ್ಟು ನಮ್ಮಲ್ಲಿಯೇ ತಯಾರಾಗಂತಹ ಸಾಬೂನುಗಳನ್ನು ಬಳಸೋಣ. ಬೈ ಇಂಡಿಯನ್ ಬಿ ಇಂಡಿಯನ್ ಅನ್ನುತ್ತಾ ಈ ಒಂದು ಅದ್ಭುತ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಸ್ನೇಹಿತರೆ, ಎಂಥದೇ ಸಮಸ್ಯೆ ಇರಲಿ, ಹಿಂದೆ ರಾಘವೇಂದ್ರ ಗುರುಜಿಯವರನ್ನ ಸಂಪರ್ಕಿಸಿ ಹಾಗೂ ತಕ್ಕ ಪರಿಹಾರ ಪಡೆಯಿರಿ.